ಪಾಠ ಧೀರ ಸೇನಾನಿ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿಜಿ ಬೇವೂರರು ಒಬ್ಬರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿಬಾಯಿ ಅವರ ಪುತ್ರನೇ ಗೋಪಾಲರಾವ್ ಇವರು ದಿನಾಂಕ 11/8/1916 ಜನಿಸಿದರು ತಂದೆಯ ಮಾರ್ಗದರ್ಶನ ತಾಯಿಯ ದೇಶಾಭಿಮಾನ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡ ಕೀರ್ತಿ ಅವರದು 1937ರಲ್ಲಿ ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು ಜನರಲ್ ಜಿಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ 1971ರಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ ಶಹಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವವು ದೊರೆಯಿತು ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಸಿಸಿಯ ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಅದಕ್ಕಾಗಿ ಅವರು ಹಗಲಿರುಳೆನ್ನದೆ ಶ್ರಮಿಸಿದರು 1973ಜನವರಿ 15ರಂದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ 9ನೆಯ ಮಹಾದಂಡ ನಾಯಕರಾದರು ಜನರಲ್ ಜಿಜಿ ಬೇವೂರರ ಕರ್ತವ್ಯ ನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು ಮುಂದೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ್ದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿಜಿ ಬೇವೂರರ ಹೆಸರಿಡಲಾಯಿತು ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ತಕ ಸಂಘಕ್ಕೆ ಜನರಲ್ ಜಿಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪ್ ಒಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ಕಂಡ ಜನರಲ್ ಜಿಜಿ ಬೇವೂರರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾಬಾಯಿ ಅವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ಮಾತಿಗಿಂತ ಕೃತಿಲೇಸು ಎಂಬ ತತ್ವ ಜನರಲ್ ಬೇವೂರರ ಅವರದು ನಿವೃತ್ತಿಯ ಅನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು
ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ನೇಮಿಸಿತು. ಬೇವೂರಿನ ವರಪುತ್ರ ಭಾರತದ 9ನೆಯ ಮಹಾದಂಡನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃಹಿಯಾದ ಜಿಜಿ ಬೇವೂರರು 1989 ಅಕ್ಟೋಬರ್ 24ರಂದು ಇಹಲೋಕ ತ್ಯಜಿಸಿದರು. ಅವರ ಸಾಹಸದ ಗಾಥೆಗಳು ಭಾರತದ ಮಹಾದಂಡನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ. Yes, well, good morning my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಜಿಯರ್. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೆಲ್, ವಿಷಯ ಕನ್ನಡ 5ನೇ ತರಗತಿಯವರೆಗೆ. ಹಿಂದಿನ ತರಗತಿಯಲ್ಲಿ ಗದ್ಯ ಭಾಗವನ್ನು ಪ್ರಾರಂಭ ಮಾಡಿದ್ದೆ ಅಲ್ವಾ? ಯಾವುದು ಗದ್ಯ 8, ಧೀರ ಸೇನಾನಿ ಅಲ್ವಾ? ಧೀರ ಸೇನಾನಿ ಈ ಗದ್ಯವನ್ನು ಬರೆದಂತವರು ಬಸವರಾಜ್ ಕದ್ಲಿ. ಇವರ ಒಂದು ಕವಿ ಪರಿಚಯ ಆಗಿತ್ತು. ತದನಂತರದಲ್ಲಿ ನಮ್ಮ ದೇಶದ ಗಡಿ ಸೇನೆಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ, ಹಾಗೂ ದೇಶದ ಸೈನಿಕ, ರೈತ ಮತ್ತು ಆರಕ್ಷಕರು ನಮ್ಮ ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದು ಸಹ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಎಸ್. ಹಿಂದಿನ ತರಗತಿಯಲ್ಲಿ ಮತ್ತೇನ್ ಮಾಡಿದ್ವಿ, ಪಾಠವನ್ನ ಓದಿದ್ದೆ ಅಲ್ವಾ? ನಾನು ಓದುಗಾರಿಕೆ ಪಾಠವನ್ನು ಹೇಗೆ ಓದ್ಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಎಸ್. ಹಿಂದೆ ಹಾಗಾದ್ರೆ ಇವತ್ತಿನ ತರಗತಿ ನಾನು ಪ್ರಾರಂಭ ಮಾಡೋದ ಹೋಗೋಣ. ಹಾಗಾದ್ರೆ ಇವತ್ತಿನ ತರಗತಿಗೆ ಎಸ್ ಬನ್ನಿ. ವಿಷಯ ಕನ್ನಡ, ಗದ್ಯ 8, ಯಾವ ಗದ್ಯ? ಧೀರ ಸೇನಾನಿ. ಗದ್ಯ 8, ಧೀರ ಸೇನಾನಿ ಅಲ್ವಾ? ಗದ್ಯ 8, ಧೀರ ಸೇನಾನಿ. ಈ ಗದ್ಯವನ್ನು ಬರೆದವರು ಯಾರು? ಬಸವರಾಜ್ ಕದ್ಲಿ. ಬಸವರಾಜ ಕದ್ಲಿ ಅಲ್ವಾ? ಎಸ್. ಹಿಂದಿನ ತರಗತಿಯಲ್ಲಿ ನಾವು ನಮ್ಮ ದೇಶದ ಸೈನಿಕ, ಆರಕ್ಷಕರು ಮತ್ತೆ ರೈತರ ಬಗ್ಗೆ ಮತ್ತು ಕವಿ ಪರಿಚಯ ಬಗ್ಗೆ ತಿಳ್ಕೊಂಡಿದ್ವಲ್ಲ. ಹಾಗಾದ್ರೆ ಹಿಂದಿನ ತರಗತಿಯಲ್ಲಿ ಹಿಂದಿನ ತರಗತಿಗೆ ಸಂಬಂಧಿಸಿದಂತ ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳುವುದರ ಮೂಲಕ ಹಿಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತೀನಿ. ಬಸವರಾಜ್ ಹದ್ಲಿ ಇವರು ಇಸ್ರೇಲ್ನಲ್ಲಿ ಜನಿಸಿದ್ದಾರೆ. ಬಸವರಾಜ್ ಹದ್ಲಿ ಅವರು 1955 ಅವರು ಜನಿಸಿದ್ದಾರೆ. ಇಸ್ರೇಲ್ನಲ್ಲಿ 1955 ಬಸವರಾಜ್ ಹದ್ಲಿ ಅವರು ಜನಿಸಿದ್ದಾರೆ ಅಂತ ಹೇಳ್ತಿದ್ಯಾ? ಅವರ ಅವರಲ್ಲಿ ಎಷ್ಟರಲ್ಲಿ ಅವರಿಗೆ ಎಷ್ಟರಲ್ಲಿ ಡಾಕ್ಟರೇಟ್ ಪದವಿ ಬರ್ತದೆ? ಬಸವರಾಜ್ ಹದ್ಲಿ ಅವರಿಗೆ 8ನೇ ಇಸವಿಯಲ್ಲಿ ಡಾಕ್ಟರೇಟ್ ಪದವಿ ಬರ್ತದೆ. 1997 ಅವರಿಗೆ ಡಾಕ್ಟರೇಟ್ ಪದವಿ ಬರ್ತದೆ. 1997 ಅವರಿಗೆ ಡಾಕ್ಟರೇಟ್ ಪದವಿ ಬರ್ತದೆ ಅಂತ ಹೇಳಿದ್ಯಾ? ಎಸ್. ಹಾಗಾದ್ರೆ ಮತ್ತೆ ನಮ್ಮ ಭಾರತ ದೇಶ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೆಯನ್ನು ಮಾಡಿಕೊಂಡಿದೆ? ಎಷ್ಟು? 7 ಅಲ್ವಾ? 7 ದೇಶಗಳೊಂದಿಗೆ ಗಡಿ ಹಂಚಿಕೆಯನ್ನ ಮಾಡಿಕೊಂಡಿದೆ. ಯಾವ್ಯಾವ 7 ಗಡಿ ಪ್ರದೇಶಗಳು? ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಚೀನಾ, ಮಯನ್ಮಾರ್, ನೇಪಾಳ ಮತ್ತೆ ಪಾಕಿಸ್ತಾನ. ಈ 7 ದೇಶಗಳೊಂದಿಗೆ ನಮ್ಮ ಭಾರತ ಏನ್ ಮಾಡಿದೆ? ಗಡಿ ಪ್ರದೇಶಗಳನ್ನ ಹಂಚಿಕೊಂಡಿದೆ ಅಲ್ವಾ? ಎಸ್. ಪಾಠವನ್ನ ನೀವು ಹಿಂದಿನ ತರಗತಿಯಲ್ಲಿ ನಾನು ಓದಿದ್ದೆ, ನೀವು ಮನೆಯಲ್ಲಿ ಓದಿರ್ತೀರ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರಿನಾ? ಹಾಗಾದ್ರೆ ನಾವು ಹೋಗೋಣ ತರಗತಿಗೆ, ಹಿಂದಿನ ತರಗತಿಗೆ. ಈ ಗದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥಗಳನ್ನು ನಾವು ತಿಳಿಯುವುದಾದರೆ, ಅಲಂಕೃತ ಪದಗಳ ಅರ್ಥ ನೋಡಿ. ಪದಗಳ ಅರ್ಥ
ಅಲಂಕೃತ ಏನು ಅಲಂಕೃತ ಅಂದ್ರೆ ಅಲಂಕಾರ ಮಾಡಿದ ಸಿಂಗರಿಸಿದ ಅಲಂಕಾರ ಮಾಡಿದ ಅಥವಾ ಸಿಂಗರಿಸಿದ ಸಿಂಗರಿಸಿದ ಉತ್ತುಂಗ ಉತ್ತುಂಗ ಅಂದ್ರೆ ಶ್ರೇಷ್ಠ ಅಂತ ಉತ್ತುಂಗ ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಕಾವಲಿರಿಸು ಅಂದ್ರೆ ಕಾವಲಿರಿಸು ಅಂದ್ರೆ ರಕ್ಷಿಸು ಅಂತ ರಕ್ಷಿಸು ರಕ್ಷಣೆಯನ್ನ ಮಾಡು ಇನ್ನೊಬ್ಬರನ್ನ ಕಾಪಾಡು ಅಂತ ಹೇಳಿ ಅರ್ಥ ಕೃತಿ ಅಂತಂದ್ರೆ ಇಲ್ಲಿ ಕೆಲಸ ಅಂತ ತಿಳಿದ್ಯಾ ಇಲ್ಲಿ ಕೃತಿ ಅಂತಂದ್ರೆ ಕೆಲಸ ಗಾಡಿ ಗಾಡಿ ಅಂದ್ರೆ ಏನು ಗಾಡಿ ಅಂತಂದ್ರೆ ನೀವು ಓಡಿಸುವಂತ ಬೈಕ್ ಅಲ್ಲ ಚಕ್ಕಡಿ ಅಥವಾ ಎತ್ತಿನ ಗಾಡಿ ಅಂತೀವಿ ನೋಡಿ ಕುದುರೆ ಗಾಡಿ ಚಕ್ಕಡಿ ಅಥವಾ ಬಂಡಿ ಎತ್ತಿನ ಬಂಡಿ ಅಂತಾನೆ ಹೇಳ್ತೀವಿ ನಾವು ಹಳ್ಳಿ ಕಡೆ ಎಲ್ಲ ಎತ್ತಿನ ಬಂಡಿ ಅಂತಾನೆ ಕರಿತೀವಿ ಗಾದೆ ಗಾದೆ ಅಂದ್ರೆ ಕತೆ ಗಾದೆ ಅಂದ್ರೆ ಕತೆ ಅಥವಾ ಘಟನೆ ಏನಾದ್ರು ಒಂದು ಘಟನೆ ನಡೆದಿರ್ತದೆ ಆಯ್ತಾ ಅದನ್ನ ನಾವು ಗಾದೆ ಅಂತ ಕರಿತೀವಿ ಘಟನೆ ಗ್ರಾಮದ ಓಣಿ ಓಣಿ ಏನು ಗ್ರಾಮದ ಓಣಿ ಅಂದ್ರೆ ಹಳ್ಳಿಯ ಬೀದಿ ಹಳ್ಳಿಯ ಬೀದಿ ನೆಕ್ಸ್ಟ್ ನೋಡೋಣ ಈ ಕಡೆ ಜನ್ಮತಾಳು ಜನ್ಮ ತಾಳು ಅಂದ್ರೆ ಜನಿಸು ಹುಟ್ಟು ಜನಿಸು ಹುಟ್ಟು ಅಂತ ಹೇಳಿ ಅರ್ಥ ಬರ್ತದೆ ಓಕೆನಾ ನೆಕ್ಸ್ಟ್ ಬನ್ನಿ ದುರ್ಗಮ ದುರ್ಗಮ ಅಂದ್ರೆ ತುಂಬಾ ಕಠಿಣವಾದಂತಹ ಸ್ಥಳ ಅಂದ್ರೆ ಆ ತುಂಬಾ ಕಠಿಣವಾಗಿರುವಂತಹ ಸ್ಥಳ ಆ ಸ್ಥಳಕ್ಕೆ ಹೋಗೋದಕ್ಕೆ ಆಗಲ್ಲ ಅಂತಹವಾದ ಕಠಿಣವಾದಂತಹ ಸ್ಥಳ ಹೋಗಲು ಅಸಾಧ್ಯವಾದ ಸ್ಥಳ ಅಂತ ಹೇಳ್ತಾ ಹೋಗಲು ಸಾಧ್ಯವಾದ ಅಸಾಧ್ಯವಾದ ಅಂತ ಹೇಳಿ ನೋಡಿ ಪದಗಳರ್ಥ ಅಲಂಕೃತ ಅಲಂಕೃತ ಅಂತಂದ್ರೆ ಅಲಂಕಾರ ಮಾಡಿದ ಸಿಂಗರಿಸಿದ ಅಂತ ಹೇಳಿ ಅಲಂಕಾರ ಮಾಡಿದ ಅಲ್ವಾ ನಾವು ಮನೆಗಳಿಗೆಲ್ಲ ಅಲಂಕಾರ ಮಾಡ್ತೀವಿ ಮದುವೆ ಮನೆಗಳಲ್ಲೂ ಅಲಂಕಾರ ಮಾಡ್ತೀವಿ ಗಾಡಿಗಳಿಗೂ ಹಬ್ಬ ಹರಿದಿನಗಳಲ್ಲಿ ಗಾಡಿಗಳಿಗೂ ಪೂಜೆ ಮಾಡಿ ಅಲಂಕಾರವನ್ನು ನಾವು ಮಾಡ್ತೀವಿ ಅಲ್ವಾ ಸಿಂಗರಿಸಿದ ಮೇಕಪ್ ನೆಕ್ಸ್ಟ್ ಉತ್ತುಂಗ ಉತ್ತುಂಗ ಅಂತಂದ್ರೆ ಶ್ರೇಷ್ಠ ಉತ್ತುಂಗ ಶಿಖರಕ್ಕೆ ಶ್ರೇಷ್ಠವಾದಂತ ಎತ್ತರಕ್ಕೆ ಹೋದ ಅಂತ ಹೇಳ್ತೀವಿ ಅಲ್ವಾ ನಾವು ಕಾವಲಿರಿಸು ಕಾವಲಿರಿಸು ರಕ್ಷಿಸು ರಕ್ಷಣೆಯನ್ನು ಮಾಡು ಕಾವಲುಗಾರ ಕಾವಲುಗಾರ ಏನ್ ಮಾಡ್ತಾನೆ ಕಾಯ್ತಾನೆ ಇನ್ನೊಬ್ಬ ಮನೆಯನ್ನ ರಕ್ಷಣೆಯನ್ನು ಮಾಡ್ತಾನೆ ಕಾವಲುಗಾರ ಕೃತಿ ಕೃತಿ ಅಂತಂದ್ರೆ ಇಲ್ಲಿ ಈ ಪದದ ಅರ್ಥ ಈ ಪಾಠದಲ್ಲಿ ಬರುವಂತ ಅರ್ಥ ಕೃತಿ ಅಂದ್ರೆ ಕೆಲಸ ಅಂತ ಅಂತಿದ್ಯಾ ಗಾಡಿ ಚಕ್ಕಡಿ ಬಂಡಿ ಎತ್ತಿನ ಗಾಡಿ ಕುದುರೆ ಗಾಡಿ ಬಂಡಿ ಅಲ್ವಾ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಕುದುರೆ ಗಾಡಿಗೆಲ್ಲ ಜಟಕ ಬಂಡಿ ಅಂತಾನೆ ಕರೀತಾರೆ ಅರ್ಥ ಆಗ್ತಿದ್ಯಾ ಘಾತಿ ಅಂದ್ರೆ ಕಥೆ ಘಟನೆ ಯಾವುದೋ ಒಂದು ದುರ್ಗಮವಾದಂತಹ ಘಟನೆ ನಡೆದಿರ್ತದೆ ಅರ್ಥ ಆಗ್ತಿದ್ಯಾ ಅದನ್ನು ಘಾತಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಗ್ರಾಮದ ಓಣಿ ಹೆಂಗೆಲ್ಲ ಗೊತ್ತು ಗ್ರಾಮದ ಓಣಿ ಅಂತಂದ್ರೆ ಹಳ್ಳಿಯ ಏರಿಯಾ ಹಳ್ಳಿಗಳ ಬೀದಿ ಬೀದಿ ಅರ್ಥ ಆಗ್ತಿದ್ಯಾ ಜನ್ಮತಾಳ ಅಂದ್ರೆ ಹುಟ್ಟು ಅಥವಾ ಜನಿಸು ಬರ್ತ್ ಓಕೆನಾ ದುರ್ಗಮ ದುರ್ಗಮ ಅಂದ್ರೆ ಕಠಿಣವಾದಂತಹ ಸ್ಥಳ ಸ್ಥಳಕ್ಕೆ ಹೋಗಕ್ಕೆ ಆಗೋದಿಲ್ಲ ಹೋಗಲು ಅಸಾಧ್ಯವಾದಂತಹ ಸ್ಥಳವನ್ನು ನಾವೇತೀವಿ ದುರ್ಗಮ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ ಅರ್ಥ ಆಗ್ತಿದ್ಯಾ ಪದಗಳ ಅರ್ಥ ಅರ್ಥ ಆಯ್ತಲ್ಲ ನಿಮಗೆ ಕವಿ ಪರಿಚಯ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಪದಗಳ ಅರ್ಥನೂ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಓದುಗಾರಿಕೆಯನ್ನು ಸಹ ನಿಮಗೆ ಆಗಿದೆ ಓದಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಓಕೆ ಹಾಗಾದ್ರೆ ಪಾಠಕ್ಕೆ ಹೋಗೋಣ ನಾವು ಡೈರೆಕ್ಟ್ ಆಗಿ ನೋಡಿ ನಮ್ಮ ದೇಶ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾಗಿದೆ ಹೌದಲ್ವಾ ನಮ್ಮ ದೇಶ ತ್ಯಾಗ ಮತ್ತು ಬಲಿದಾನಗಳಿಗೆ ಸ್ವತಂತ್ರ ಹೋರಾಟಕ್ಕಾಗಿಯೇ ಸಾಕಷ್ಟು ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅಲ್ವಾ ಹಾಗೆ ಇಂದಿಗೂ ಸಹ ಗಡಿ ಭಾಗಗಳಲ್ಲಿ ನಮ್ಮ ಧೀರ ಸೇನಾನಿಗಳು ಧೀರ ಸೈನಿಕರು ಏನ್ ಮಾಡ್ತಿದ್ದಾರೆ ನಮ್ಮ ದೇಶದ ರಕ್ಷಣೆಗೆ ಇಂದಿಗೂ ಸಹ ಹೋರಾಡ್ತಾ ಇದ್ದಾರೆ ಹೌದಲ್ವಾ ನೀವು ಹೋದ ವರ್ಷ ಹತ್ತು ವರ್ಷ ಎಲ್ಲ ಗಡಿ ಭಾಗಗಳಲ್ಲಿ ಸಾಕಷ್ಟು
ಯುದ್ಧಗಳು ನಡೆದು ಹೋಯಿತು. ಪಾಕಿಸ್ತಾನ ಮತ್ತೆ ಚೀನಾ ಈ ಎರಡು ದೇಶಗಳಲ್ಲಿ ಸಾಕಷ್ಟು ಯುದ್ಧಗಳು ನಡೀತಿದೆ. ಭಾರತ ಚೀನಾ ಭಾರತ ಮತ್ತೆ ಪಾಕಿಸ್ತಾನ ಈ ಎರಡು ದೇಶಗಳ ನಡುವೆ ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ನೀವೆಲ್ಲ ನೀವು ಟಿವಿ ನ್ಯೂಸ್ ಗಳಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಇಲ್ಲಿ ಪುರಾಣ ಕಾಲದಲ್ಲಿ ಮೊದಲುಗೊಂಡು ಕಾರ್ಗಿಲ್ ಹೋರಾಟದವರೆಗೂ ಅನೇಕ ಯುದ್ಧಗಳು ನಿರಂತರವಾಗಿ ನಡೆಯುತ್ತವೆ. ಪುರಾಣ ಕಾಲದಿಂದಲೂ ಸಹ ನಮ್ಮ ಭಾರತ ದೇಶದಲ್ಲಿ ಯುದ್ಧಗಳು ನಡೀತಂತೆ. ಪುರಾಣ ಕಾಲದಲ್ಲಿ ರಾಜರು ಮಹಾರಾಜರು ಅರಸರು ಹೀಗೆ ತಮ್ಮ ಅವರ ಆಡಳಿತ ಪ್ರದೇಶವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯುದ್ಧಗಳನ್ನು ನಡೀತಾನೆ ಇದೆ. ಇಂದಿಗೂ ಸಹ ನಡೀತಲೇ ಇದೆ. ಅರ್ಥ ಆಗ್ತಿದ್ಯಾ? ಜಾಗತಿಕ ಮಹಾಯುದ್ಧಗಳಲ್ಲಿಯೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ. ನೋಡಿ, ಜಾಗತಿಕ ಯುದ್ಧಗಳು ಎಲ್ಲಾ ಯುದ್ಧಗಳಲ್ಲಿಯೂ ಸಹ ನಮ್ಮ ಭಾರತೀಯರು ಭಾರತೀಯ ಸೈನಿಕರು ಏನ್ ಮಾಡಿದ್ದಾರೆ, ಧೀರತನದಿಂದ ದಿಟ್ಟತನದಿಂದ ಹೋರಾಡಿ ಭಾರತ ಮಾತೆಯನ್ನ ಭಾರತ ದೇಶವನ್ನ ಭಾರತದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು, ವೀರ ಯೋಧರು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದ್ದಾರೆ. ನೋಡಿ, ನಮ್ಮ ಭಾರತದಲ್ಲಿ ಅನೇಕ ಮೇಧಾವಿಗಳು, ಬುದ್ಧಿವಂತರು, ವೀರ ಯೋಧರು, ದಿಟ್ಟತನದಿಂದ ಹೋರಾಡುವಂತಹ ಸೈನಿಕರು, ವಿಜ್ಞಾನಿಗಳು, ಸೈಂಟಿಸ್ಟ್, ಸಾಧಕರು, ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ. ನಮ್ಮ ಭಾರತದಲ್ಲಿ ಮೇಧಾವಿಗಳು, ವಿಜ್ಞಾನಿಗಳು, ಧೀರ ಯೋಧರು, ಈಗ ಹಲವಾರು ಜನ ಸಾಧಕರು ಭಾರತದಲ್ಲಿ ಜನ್ಮ ತಾಳಿದ್ದಾರೆ. ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿ ಬೇವೂರರು ಒಬ್ಬರು. ನೋಡಿ, ಈ ನಮ್ಮ ಭಾರತದಲ್ಲಿ ಹಲವಾರು ಜನ ಮೇಧಾವಿಗಳು, ಬುದ್ಧಿವಂತರು, ಧೀರ ಸೇನಾನಿಗಳು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದಾರಲ್ಲ, ಅಂತಹವರ ಸಾಲಿನಲ್ಲಿ ಇವರೊಬ್ಬರು. ಯಾರು? ಜನರಲ್ ಜಿ ಬೇವೂರರು ಸಹ ಒಬ್ಬರು. ಅರ್ಥ ಆಗ್ತಿದ್ಯಾ? ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ ನೋಡಿ ಭಾವಚಿತ್ರ, ಇವರೇ ಜನರಲ್ ಜಿ ಬೇವೂರರು. ಅರ್ಥ ಆಗ್ತಿದ್ಯಾ? ಸರಿ, ಬನ್ನಿ ಹೋಗೋಣ. ಪದಗಳ ಅರ್ಥ ನಳಿಸ್ತಾ ಇದೆ, ರಬ್ ಮಾಡ್ತೀನಿ ಪದಗಳ ಅರ್ಥ. ಓಕೆನಾ? ಜನರಲ್ ಜಿ ಬೇವೂರರು ಯಾರು? ಜನರಲ್ ಜಿ ಬೇವೂರರು. ಇವರೊಬ್ಬ ಧೀರ ಸೇನಾನಿ. ಬನ್ನಿ ಇವರ ಬಗ್ಗೆ ನೋಡೋಣ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲರಾವ್. ಇವರು ದಿನಾಂಕ 11/8/1916 ಜನಿಸಿದರು. ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನ ಪಡೆದರು. ಶಿಸ್ತು, ಕಠಿಣ ಪರಿಶ್ರಮ, ಶಿಕ್ಷಣ ಇವುಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಕಡಕವನ್ನ ಮತ್ತು ಚಿನ್ನದ ಪದಕಗಳನ್ನ ಪಡೆದುಕೊಂಡ ಕೀರ್ತಿ ಅವರದು. 1937 ಬೇವೂರರು ಭಾರತೀಯ ಸೇನಾಪಡೆಗೆ ಸೇರಿದರು. ನೋಡಿ, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದಲ್ಲಿ ಸರ್ ಗುರುನಾಥ ರಾವ್ ಹಾಗೂ ರುಕ್ಮಿಣಿಬಾಯಿ ಪುತ್ರರೇ ಈ ಗೋಪಾಲ ರಾವ್. ಅರ್ಥ ಆಗ್ತಿದೆಯಾ? ಕರ್ನಾಟಕದ ಬಾಗಲಕೋಟೆಯ ಬಾಗಲಕೋಟೆ ಜಿಲ್ಲೆಯ ಬೇವೂರು ಅನ್ನುವಂಥದ್ದು ಒಂದು ಗ್ರಾಮ. ಅರ್ಥ ಆಗ್ತಿದ್ಯಾ? ಬೇವೂರು ಅರ್ಥ ಆಗ್ತಿದ್ಯಾ? ಗುರುನಾಥ ರಾವ್ ಮತ್ತೆ ರುಕ್ಮಿಣಿಬಾಯಿ ಯಾರು? ಗುರುನಾಥ ರಾವ್ ಹಾಗೂ ರುಕ್ಮಿಣಿಬಾಯಿ ಇವರ ಮಗನೇ ಯಾರು? ಇವರ ಮಗ ಯಾರು? ಗೋಪಾಲ ರಾವ್ ಪುತ್ರ, ಸಾರಿ, ಗೋಪಾಲ ರಾವ್ ಅಂತ ಕರೀತಾರೆ. ಇವರು ಗೋಪಾಲ ರಾವ್ ಎಷ್ಟರಲ್ಲಿ ಜನಿಸ್ತಾರೆ? 11/8/1918
ಹದಿನಾರರಲ್ಲಿ ಜನಿಸ್ತಾರೆ. ಅರ್ಥ ಆಗ್ತಿದೆಯಾ? ಇವರೇ ಗೋಪಾಲರಾವ್ ಅಂತ. ಗೋಪಾಲರಾವ್ ಯಾರು? ಬೇವೂರರ ಯಾರು ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇವರು ಗೋಪಾಲರಾವ್ ಅಂತ ಆಗ್ತಿದೆಯಾ? ಇವರಿಗೆ ಏನಂತ ಕರೀತಾರೆ? ಜನರಲ್ ಜಿ ಜಿ ಬೇವೂರ್ ಅವ್ರ ಊರ ಹೆಸರನ್ನೇ ಇವರಿಗೆ ಕರೀತಾರೆ. ಅದು ಯಾಕೆ ಅನ್ನೋದನ್ನ ನಾವು ಮುಂದೆ ಗದ್ಯದಲ್ಲಿ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ನೋಡಿ, ಈ ಬೇವೂರರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಎಂಬಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಗುರುನಾಥ ಹಾಗೂ ರುಕ್ಮಿಣಿ ಬಾಯಿಯ ಮಗ, ಇವರಿಬ್ಬರ ಮಗನೇ ಈ ಗೋಪಾಲರಾವ್. ಗೋಪಾಲರಾವ್ ಬೇರೆ ಯಾರಲ್ಲ, ಈ ಬೇವೂರರೇ. ಅರ್ಥ ಆಗ್ತಿದೆಯಾ? ಇವ್ರಿಗೆ ಗೋಪಾಲರಾವ್ ಅವರಿಗೆ ಊರ ಹೆಸರಿಂದಾನೇ ಕರೀತಾರೆ. ಅರ್ಥ ಆಗ್ತಿದೆಯಾ? ಜಿ ಜಿ ಅಂತ ಇದೆ ನೋಡಿ, ಗುರುನಾಥರಾವ್ ಗೋಪಾಲರಾವ್ ಬೇವೂರರು. ಹಾಗಾಗಿ ಗುರುನಾಥರಾವ್ ಗೋಪಾಲರಾವ್ ಬೇವೂರರು ಅವರ ಊರ ಹೆಸರನ್ನೇ ಸಹ ಅವರಿಗೆ ಹೇಳ್ತಿದ್ದಾರೆ. ಗೋಪಾಲರಾವ್ ಎನ್ನುವಂತಹ ಒಬ್ಬ ಧೀರ ಸೇನಾನಿ. ಅರ್ಥ ಆಗ್ತಿದೆಯಾ? ನೋಡಿ, ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲರಾವ್ರು ಬೆಳೀತಾರೆ. ಅರ್ಥ ಆಗ್ತಿದೆಯಾ? ತಂದೆ ಮಾರ್ಗದರ್ಶನ ನೀಡ್ತಾರೆ, ಮಗ ಹೀಗೆ ಹೋಗು, ಹೀಗ್ ಮಾಡು, ಈ ಸಾಧನೆಯನ್ನು ಮಾಡು, ಆ ಸಾಧನೆಯನ್ನು ಮಾಡು ಅಂತ ಹೇಳಿ. ತಾಯಿ ದೇಶಾಭಿಮಾನವನ್ನು ತುಂಬುತ್ತಾಳೆ. ಈ ತಂದೆ ತಾಯಿಯ ಆಶೀರ್ವಾದದಿಂದ ಬೆಳೆದಂತಹ ಈ ಗೋಪಾಲರಾವ್ ಅವರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. ಇಲ್ಲಿ ಇಂಡಿಯನ್ ಮಿಲಿಟರಿ ರಾಯಲ್ ಇಂಡಿಯನ್ ಮಿಲಿಟರಿ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಹಾಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಹಾಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಅವರು ಪಡೆದರು. ಅರ್ಥ ಆಗ್ತಿದೆಯಾ? ಶಿಸ್ತು, ಶಿಕ್ಷಣ, ಕಠಿಣ ಪರಿಶ್ರಮದಿಂದಲೇ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಮತ್ತೆ ಚಿನ್ನದ ಪದಕಗಳನ್ನು ಅವರು ಪಡೆದಿರ್ತಾರೆ. ಅರ್ಥ ಆಗ್ತಿದೆಯಾ? ಈ ಗೋಪಾಲರಾವ್ ಇದರಲ್ವಾ, ಜಿ ಜಿ ಜನರಲ್ ಜಿ ಜಿ ಬೇವೂರರು, ಇವರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಹಾಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೀತಾರೆ. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇವರು ನಿಮ್ಮ ಹಾಗೆ ಸ್ಟೂಡೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ ಶಿಸ್ತು, ಕಠಿಣ ಪರಿಶ್ರಮ, ಶಿಕ್ಷಣದಲ್ಲಿ ಗೌರವ ಖಡ್ಗ ಮತ್ತು ಚಿನ್ನದ ಪದಕವನ್ನು ಪಡೆದಿದ್ದರು. ಒಳ್ಳೆ ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಅತ್ಯುತ್ತಮ ಸೈನಿಕ ಎನ್ನುವಂತಹ ಗೌರವ ಖಡ್ಗ ಮತ್ತು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅರ್ಥ ಆಗ್ತಿದೆಯಾ? ಇವರು ಸಾವಿರದ 1937ರಲ್ಲಿ ಬೇವೂರರು ಭಾರತೀಯ ಸೇನಾ ಪಡೆಗೆ ಸೇರಿದರು. ಇವರು ಎಷ್ಟರಲ್ಲಿ ಭಾರತೀಯ ಸೇನೆಗೆ ಸೇರ್ತಾರೆ? ಭಾರತೀಯ ಒಂದು ಸೈನಿಕ ಕೆಲಸಕ್ಕೆ ಸೇರ್ತಾರೆ ಸೇನಾ ಪಡೆಗೆ. ಎಷ್ಟರಲ್ಲಿ? 1937ರಲ್ಲಿ ಇವರು ಭಾರತೀಯ ಸೇನೆಗೆ ಸೇರ್ತಾರೆ. ಎಷ್ಟರಲ್ಲಿ? 1937ರಲ್ಲಿ ಬೇವು ಜಿಜಿ ಅಂತ ಇದೆಯಾ, ಜಿಜಿ ಬೇವೂರರು ಭಾರತೀಯ ಸೇನಾ ಪಡೆಗೆ ಸೇರ್ತಾರೆ. ಭಾರತೀಯ ಸೇನಾ ಪಡೆಗೆ ಸೇರ್ಪಡ್ತಾರೆ. ಅದಕ್ಕಿದೆಯಾ? ನೋಡಿ, ಜನರಲ್ ಜಿಜಿ ಬೇವೂರರು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಗುರುನಾಥರಾವ್ ಮತ್ತು ರುಕ್ಮಿಣಿ ಬಾಯಿಯ ಮಗನೇ ಈ ಗೋಪಾಲರಾವ್. ಈ ಗೋಪಾಲರಾವ್ ಬೇರೆ ಯಾರು ಅಲ್ಲ, ಇದೇ ಬೇವೂರರು, ಜಿ ಜಿ ಬೇವೂರರು. ಅವರ ತಂದೆ ಹೆಸರು ಗುರುನಾಥ್ ಜಿ ಇದೆ, ಅವರ ಹೆಸರು ಗೋಪಾಲ ಜಿ ಅಂತಾನೆ ಇದೆ. ಹಾಗಾಗಿ ಶಾರ್ಟ್ ಅಲ್ಲಿ ಅವರಿಗೆ ಊರ ಹೆಸರಲ್ಲಿ ಜಿ ಜಿ ಬೇವೂರು ಅಂತಾನೆ ಕರೀತಾರೆ. ಅವ್ರ ಹೆಸರು ಜನಿಸ್ತಾರೆ 11/8/1916ರಲ್ಲಿ ಜನಿಸ್ತಾರೆ. ಅವರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಹಾಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದು ಗೌರವ ಖಡ್ಗ ಮತ್ತು ಚಿನ್ನದ ಪದಕವನ್ನು ಪಡೆದಿರ್ತಾರೆ. 1937ರಲ್ಲಿ ಜಿ ಜಿ ಬೇವೂರರು ಭಾರತೀಯ ಸೇನಾ ಪಡೆಗೆ ಅವರು ಸೇರ್ಪಡ್ತಾರೆ. ಅರ್ಥ ಆಗ್ತಿದೆಯಾ? ಸರಿ, ಓಕೆ, ಇಷ್ಟಿರಲಿ. ಮುಂದಿನದ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಓಕೆ, ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ.
ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಆಮೇಲೆ ಎಲ್ಲರೂ ನನಗೆ 5ನೇ ತರಗತಿಯವರು ನೋಟ್ಸ್ ಅನ್ನು ಯಾರು ಸರಿಯಾಗಿ ಅಪ್ಲೋಡ್ ಮಾಡ್ತಿಲ್ಲ ಎಲ್ಲರೂ ದಯವಿಟ್ಟು ವಿಡಿಯೋ ಅನ್ನು ನೋಡಿ ನೋಟ್ಸ್ ಅನ್ನು ಎಲ್ಲ ಕಂಪ್ಲೀಟ್ ಮಾಡಿ ನೋಟ್ಸ್ ಅನ್ನು ಅಪ್ಲೋಡ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್